ಈ ದಿನವನ್ನು ನಾನು ಮರೆಯೋದಕ್ಕಾಗಲ್ಲ. ಬರೀ ನನ್ನ ಹಿರಿಯ ಅಂತ ತಿಳ್ಕೊಬೇಡಿ, ನಾನು ನಾನು ಎಲ್ಲರಿಗಿಂತ ಕಿರಿಯ, ನಿಮ್ಮ ಜೊತೆಲಿ ಬಾಳ ನಾನು ಎಲ್ಲರಿಗಿಂತ ಕಿರಿಯ. ನಾನು ಕಲೆಯಲ್ಲಿ ಆಗಲಿ ಇಲ್ಲೇ ಆಗಲಿ ಸ್ಪೂರ್ಣ ವಯಸ್ಸಾಗಿದೆ ಅಂತೆ, ನಾನಿನ್ನೂ ಕಿರಿಯನೇ ಅದಕ್ಕೋಸ್ಕರ. ಆದರೆ ನಿಮ್ಮೆಲ್ಲರ ಒಂದು ಪ್ರೀತಿ ನಮಗೆ ಒಂದು, ಅದೇನು ನಮ್ಮ ಪೂರ್ವಜನ್ಮದ ಪುಣ್ಯ. ನಮ್ಮ ಪ್ರಥಮ ಅವರ ತಂದೆಯವರಂತೂ ಭಾಳ ಚೆನ್ನಾಗಿ ಮಾತಾಡಿದ್ರು ಕನ್ನಡ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಪ್ರಥಮ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನಂಗೆ ಗೊತ್ತೇ ಇಲ್ಲ. ಪ್ರಥಮ ಅವ್ರ ತಂದೆಯವರು ಭಾಳ ಚೆನ್ನಾಗಿ ಮಾತಾಡ್ತಾರೆ, ತಿಳ್ಕೊಂಡಿದ್ದಾರೆ ಅಷ್ಟೇ ತಿಳ್ಕೊಂಡಿದ್ದಾರೆ. ಇವತ್ತು ನಾನು ನಮ್ಮ ಪ್ರಥಮ ಅವರಿಗೆ, ನನಗೆ ಅವ್ರಿಗೆ ಅಂತ ಹೇಳಕ್ಕೆ ಬರಲ್ಲ, ಯಾಕೆಂದರೆ ನಮ್ಮ ಒಂದು ನಾನು ಹೇಳಿದ್ನಲ್ಲ ಒಂದು ತುಟ್ಟು ಮಗು ಅಂತ ಹೇಳ್ತೀರಲ್ಲ ಆ ಥರ ಆ ನಮ್ಮ ಮಗು ಇವತ್ತು ನನಗೊಂದು ಸನ್ಮಾನ ಮಾಡಿದ್ರೆ ಕರೆಸಿ ಆ ಭಗವಂತ ಅವರ ಚಿತ್ರ ಯಶಸ್ವಿ ಆಗಲಿ ಚೆನ್ನಾಗಿ. ಜೊತೆಗೆ ನಮ್ಮ ಗೊತ್ತಿರಲಿಲ್ಲ ನಮ್ಮ ಧ್ರುವ ಸರ್ಜಾ ಅವರು ಇಷ್ಟೊಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ, ಅವರ ದೊಡ್ಡತನ. ಯಾಕೆಂದರೆ ಅವ್ರ ತಾತನ ಗುಣ ಇಲ್ವೇ, ಆ ತಾತನ ಗುಣ ಒಂದೇ ಬರುತ್ತೆ ಅಲ್ವೇ ಭಗವಂತ, ಅವ್ರಿಗೂ ಸಹಿತ ಒಳ್ಳೇದು ಮಾಡಬೇಕು. ಮತ್ತೆ ಇಷ್ಟು ಮಾತು ಹೇಳ್ತೀನಿ, ಜೈ ಕರ್ನಾಟಕ. ಥ್ಯಾಂಕ್ ಯು ಮಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಾಗೆ ಇನ್ನು ಇಷ್ಟು ಪ್ರೀತಿಯಿಂದ ಇವತ್ತಿನ ಒಂದು ಸುದಿನ ಮಗಳು ಹುಟ್ಟಿದಾಳೆ, ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಮಾಧ್ಯಮ ಮಿತ್ರರ ಪರವಾಗಿ. ಇನ್ನು ಈ ಮೂಲಕ ನಟ ಭಯಂಕರ ಸಿನಿಮಾ ತಂಡಕ್ಕೆ ಒಂದು ಮಹಾಲಕ್ಷ್ಮಿ ಆಶೀರ್ವಾದನೂ ಸಿಕ್ತು ಅಂತ. ನಿಮ್ಮನ್ನು ಹೇಗೆ ಸರ್ ಹೀಗೆ ಕಳಿಸ್ಕೊಡೋದು? ನಟ ಭಯಂಕರ ಅಂದ್ಮೇಲೆ ಏನೋ ಒಂದು ಸ್ಪೆಷಲ್ ಇರಲೇಬೇಕಲ್ವಾ? ಸೊ ಸಿನಿಮಾ ತಂಡದ ಪರವಾಗಿ ತಮಗೂ ಕೂಡ ಒಂದು ಚಿಕ್ಕ ಗೌರವ ಸಮರ್ಪಣೆ. ಒಂದು ಮನವಿ, ಯುವ ಸಾಮ್ರಾಜ್ಯ ಸಿರೋನಿಂಗೆ ಸಿರೋನಿಂಗೆ ಇಷ್ಟ